ಇನ್ನು ಮುಂದಿನ ಸುದ್ದಿ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಸುದ್ದಿ. ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಏಕದಿನ ಸರಣಿ ಗುರುವಾರದಿಂದ ಆರಂಭ ಆಗ್ತದೆ. ಈ ಒಂದು ಸರಣಿಯೊಂದಿಗೆ ಟೀಮ್ ಇಂಡಿಯಾದ ಏಕದಿನ ವಿಶ್ವಕಪ್ ಪೂರ್ವ ತಯಾರಿ ಕೂಡ ಆರಂಭ ಆಗ್ತಾ ಇದೆ. ಅಂದರೆ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ಭಾರತದಲ್ಲಿ ನಡೀತಾ ಇದೆ ವಿಶ್ವಕಪ್. ಅದಕ್ಕೂ ಮುನ್ನ ಭಾರತ ತಂಡ ಕೇವಲ 2 ಏಕದಿನ ಸರಣಿಯನ್ನು ಮಾತ್ರ ಆಡ್ತಾ ಇದೆ. ಈ ಸರಣಿಯಲ್ಲಿ ಒಟ್ಟು ಈ 6 ಏಕದಿನ ಪಂದ್ಯ ಇರುತ್ತೆ. ಮೊದಲು ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಪಂದ್ಯ ಆಡಲಿರ್ತಕ್ಕಂಥ ಭಾರತ, ಅದಾದಮೇಲೆ ಆಸ್ಟ್ರೇಲಿಯಾ ವಿರುದ್ಧ 3 ಪಂದ್ಯಗಳನ್ನು ಏಕದಿನ ಸರಣಿಯಲ್ಲಿ ಆಡ್ತಾ ಇದೆ. ಇನ್ನು ಇದರ ನಡುವೆ ಏಷ್ಯಾ ಕಪ್ ಕೂಡ ಆಗ್ತಾ ಇದೆ. ಈ ಟೂರ್ನಿಯಲ್ಲಿ ಭಾರತ ತಂಡ ಫೈನಲ್ ಪ್ರವೇಶಿಸಿದರೆ ಒಟ್ಟು 5 ಏಕದಿನ ಪಂದ್ಯಗಳನ್ನು ಆಡುತ್ತೆ. ಅಂದರೆ ಏಕದಿನ ವಿಶ್ವಕಪ್ಗೂ ಮುನ್ನವೇ ಟೀಮ್ ಇಂಡಿಯಾ 11 ಏಕದಿನ ಪಂದ್ಯಗಳನ್ನು, ಯಾಕಂದರೆ 2 ಸರಣಿ 5-6 ಮ್ಯಾಚು, ಜೊತೆಗೆ ಫೈನಲ್ಗೆ ಹೋದರೆ ಏಷ್ಯಾ ಕಪ್ಪಲ್ಲಿ 5 ಮ್ಯಾಚು, ಒಟ್ಟು 11 ಮ್ಯಾಚ್ ಆಗುತ್ತೆ. ಈ ಮೂಲಕ ಭಾರತದಲ್ಲಿ ನಡೆಯಿರುವಂಥ ಏಕದಿನ ವಿಶ್ವಕಪ್ಗಾಗಿ ಭರ್ಜರಿ ತಯಾರಿಯನ್ನು ಟೀಮ್ ಇಂಡಿಯಾ ಮಾಡ್ಕೊತಾ ಇದೆ. ಎಸ್, ಟೀಮ್ ಇಂಡಿಯಾ ರೆಡಿ ಆಗ್ತಾ ಇದೆ. ಅದರಲ್ಲೂ ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ ಏಕದಿನ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡತಕ್ಕಂಥ ಆಟಗಾರರು ಏಷ್ಯಾ ಕಪ್ಪನ್ನು ಅವಕಾಶವನ್ನು ನೀಡಲಾಗ್ತಾ ಇದೆ. ನೋಡೋಣ ಯಾರ್ಯಾರಿಗೆಲ್ಲ ಏನೆಲ್ಲ ಆಗುತ್ತೆ ಅಂತ. ಒಟ್ಟಿನಲ್ಲಿ ಟೀಮ್ ಇಂಡಿಯಾ ಮುಂಬರುವ ಏಕದಿನ ಪಂದ್ಯದಲ್ಲಿ ಗೆದ್ದು ಮತ್ತಷ್ಟು ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ಕೊಬೇಕು. ವಿಶ್ವಕಪ್ಪನ್ನು ಗೆಲ್ಲಬೇಕು ಟೀಮ್ ಇಂಡಿಯಾ. ಆ ನಿಟ್ಟಿನಲ್ಲಿ ಎಲ್ಲ ಆಟಗಾರರು ಶ್ರಮವನ್ನು ವಹಿಸ್ತಾ ಇದ್ದಾರೆ. ನೋಡೋಣ, ಇಂಡಿಯಾ ಆಲ್ ದ ಬೆಸ್ಟ್ ಅಣ್ಣ. ಎಲ್ಲ ಮ್ಯಾಚಲ್ಲೂ ಗೆಲ್ಲಬೇಕು ಟೀಮ್ ಇಂಡಿಯಾ. ಅಭಿಮಾನಿಗಳಿಗೆ ಖುಷಿಯಾಗಬೇಕು. ಭಾರತದ ನೇಮ್ ಇಡೀ ವಿಶ್ವದಲ್ಲಿ ಹಾರಾಡಬೇಕು ಅನ್ನೋದು ಎಲ್ಲರ ಆಶಯ. ಟೀಮ್ ಇಂಡಿಯಾ ಗೆಲ್ಲಬೇಕಷ್ಟೇ.